सचिव अश्वत्थ नारायण बंधिसबेकु अंत ट्विटर शासक जमीर अहमद खान ओत्ताय माडुत्तिद्दारे। पोलीसरु स्वयं प्रेरित दूरन्न दाखलिसिकोळ्ळबेकु, हत्येगे करे कोट्टिरुव सचिव अश्वत्थरन्न बंधिसबेकु, हेळिकेयन्न हिंपडेदु कूडले क्षमे याचिसबेकु, इल्लदे होद्रे बीदिगिळिदु होराटवन्न नडेसबेकागुत्ते अंत ट्विटर शासक जमीर अहमद खान एच्चरिकेयन्न कोट्टिदारे। विपक्ष नायक हत्येगे करे कोड्ता इद्दारे इवरु, अवरु तम कूडले तम हेळिकेयन्न हिंपडिबेकु, सिद्धरामय्यनवरल्ली बहिरंगवागि अवरु क्षमे केळबेकु, अवर विरुद्ध पोलीस इलाके सुमोटो केस हाकोंडु अवरन्न अरेस्ट माडबेकु, इल्लदे होद्रे बीदिगिळिदु होराट माडबेकागुत्ते। प्रसन्न नम्म प्रतिनिधि इदक्के संबंधपट्टंगे मत्तष्टु डीटेल्स अन्नु कोड्तारे। प्रसन्न, हेगे ई ओंदु स्टेट्मेंट अन्ने ओंदु अस्त्रवन्नागि कांग्रेस अल्ली बळसिकोळ्ळता इदे अंत, अदरल्लू कूड बीजेपी बहुतेक नायकरुगळु यारु अश्वत्थ नारायण बेन्निंग निल्ता इल्ल, ई स्टेट्मेंट अन्न यारु डिफेंड माड्कोळ्ता इल्ल, अदु हेगे कांग्रेस के मत्तोंदु अस्त्र आगिदे इल्ली अंत? ಮಲ್ತೇಶ್, ಅತಿ ಆದ್ರೆ ಅಮೃತವು ವಿಷ ಅನ್ನೋ ರೀತಿಯಲ್ಲಿ ಅತಿಯಾದ ಸಿದ್ದರಾಮಯ್ಯನವರ ವಿರೋಧಿತನವೇ ಇದೀಗ ಬಿಜೆಪಿಗೂ ಅದರಲ್ಲೂ ಅಶ್ವತ್ಥ ನಾರಾಯಣ ಅವರಿಗೆ ಮುಳುವಾದಂತೆ ಕಂಡು ಬರ್ತಾ ಇದೆ. ಅಶ್ವತ್ಥ ನಾರಾಯಣ ಅವರ ಸ್ಟೇಟ್ಮೆಂಟ್ ಅನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಅಶ್ವತ್ಥ ನಾರಾಯಣ ಅವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಮತ್ತು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಅಂತ ಒತ್ತಡವನ್ನ ಆಗ್ರಹವನ್ನ ಮಾಡ್ತಾರೆ. ಇದೀಗ ಸಿದ್ದರಾಮಯ್ಯನವರ ಅತ್ಯಂತ ಆಸಕ್ತರಾಗಿರುವಂತಹ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಕೂಡ ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂತಹ ಹೇಳಿಕೆಯನ್ನ ಖಂಡಿಸಿ ಅಶ್ವತ್ಥ ನಾರಾಯಣ ಅವರ ವಿರುದ್ಧ ಟ್ವೀಟ್ ಅನ್ನು ಮಾಡಿದ್ದಾರೆ. ಟಿಪ್ಪುವನ್ನ ಮುಗಿಸಿದ ರೀತಿಯಲ್ಲಿಯೇ ಸಿದ್ದರಾಮಯ್ಯನವರನ್ನು ಕೂಡ ಮುಗಿಸಬೇಕು ಅಂತ ಹೇಳಿ ಏನು ಅಶ್ವತ್ಥ ನಾರಾಯಣ ಅವರು ಹತ್ಯೆಗೆ ಬಹಿರಂಗ ಕರೆಯನ್ನ ಕೊಟ್ಟಿದ್ದಾರೆ. ಅವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಬೇಕು, ಇಲ್ಲದೆ ಹೋದ್ರೆ ತಕ್ಷಣ ಅವ್ರನ್ನ ಬಂಧಿಸಬೇಕು. ಈ ರೀತಿಯ ಆಗ್ರಹವನ್ನ ಸರಿಯಾಗಿ ಪೊಲೀಸ್ ಇಲಾಖೆ ನಿಭಾಯಿಸದೆ ಹೋದ್ರೆ ನಾವು ಅವರ ವಿರುದ್ಧ ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗುತ್ತೆ. ರಾಜಕೀಯ ಭಿನ್ನಾಭಿಪ್ರಾಯ ಇರೋದು ಸಹಜ, ಆದ್ರೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಹತ್ಯೆಗೆ ಕರೆ ನೀಡಿರುವಂತಹ ಅಶ್ವತ್ಥ ನಾರಾಯಣ ಅವರ ಸ್ಟೇಟ್ಮೆಂಟ್ ಅನ್ನ ತಮ್ಮ ಕೂಡಲೇ ವಾಪಸ್ ಪಡೆದು ಕ್ಷಮೆಯಾಚನೆಯನ್ನ ಮಾಡಬೇಕು, ಇಲ್ಲದೆ ಹೋದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ನಾವು ಬೀದಿಗಿಳಿದು ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯ ಒಂದು ಟ್ವೀಟ್ ಅನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇದನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಯುಟಿ ಖಾದರ್ ಅವರು ಇರಬಹುದು, ಸಂಗಮೇಶ್ ಇರಬಹುದು, ಪ್ರಿಯಾಂಕ್ ಖರ್ಗೆ ಇರಬಹುದು, ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಇದೀಗ ಅಶ್ವತ್ಥ ನಾರಾಯಣ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ಒಂದ್ ಕಡೆ ವಿರೋಧ ಪಕ್ಷದ ನಾಯಕರ ಒಂದು ಈಕ ಪ್ರಹಾರಗಳಿಗೆ ಗುರಿಯಾಗ್ತಾ ಇರುವಂತಹ ಅಶ್ವತ್ಥ ನಾರಾಯಣ ಅವರು ಅತ್ತ ಬಿಜೆಪಿಯ ನಾಯಕರಿಂದಲೂ ಕೂಡ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೇಳಿದಂತಹ ಹೇಳಿಕೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಅಶ್ವತ್ಥ ನಾರಾಯಣ ಅವರನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.